ಈ ದಿನದ ಪಂಚಾಂಗ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸುನೀಲ್ ರೆಡ್ಡಿ ರಾಯಚೂರಿಂದ, ಹುಟ್ಟಿದ ದಿನಾಂಕ 21 ತಾರೀಕು 5ನೇ ತಿಂಗಳು 1998 ಬೆಳಗ್ಗೆ 9:30ಕ್ಕೆ. ಇವರ ಪ್ರಶ್ನೆ, ಸರ್ಕಾರಿ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ. ಸುನೀಲ್ ರೆಡ್ಡಿಯವರ ಪ್ರಶ್ನೆ, ಒಂದು ಸರ್ಕಾರಿ ಕೆಲಸ ಮತ್ತೊಂದು ವಿವಾಹದ ಬಗ್ಗೆ ನೋಡೋಣ, ಗಮನಿಸೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಗುರು ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದರೆ ದೈವಾನುಕೂಲದಿಂದ ಸಹಾಯ ಆಗುತ್ತೆ ಅಂತ, ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇನ್ನು ವಿವಾಹದ ಅಧಿಪತಿ ಕೂಡ ಅವನೇ ಆಗಿದ್ದಾನೆ, ಹೀಗಾಗಿ ಬಹಳ ಒಳ್ಳೆಯದು. ಶುಕ್ರ ಚೆನ್ನಾಗಿದ್ದಾನೆ, ಇವೆಲ್ಲ ಒಳ್ಳೆಯ ಲಕ್ಷಣ. ಈಗ ಬುದ್ಧದಶೆಯಲ್ಲಿ ತಮಗೆ ಶುಕ್ರ ಭಕ್ತಿಯೇ ನಡೀತಾ ಇದೆ. ಸ್ವಾಮಿ, ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ ಈಗಿನ ಪ್ರೆಸೆಂಟ್. ನಮಗೆ ಇನ್ಯಾವಾಗಲೂ ಚೆನ್ನಾಗಿರೋದಲ್ಲ ಮುಖ್ಯ, ಜಾತಕದಲ್ಲಿ ಗ್ರಹಗಳೆಲ್ಲ ಚೆನ್ನಾಗಿರುತ್ತೆ. ಆ ಚೆನ್ನಾಗಿರೋ ಗ್ರಹದ ಟೈಮ್ ಯಾವಾಗಿದೆ ಅದು ಯಾವಾಗಲೂ 60 ವರ್ಷ ಆದಮೇಲೆ ಇರುತ್ತೆ, ಇಲ್ಲ ಮುಗಿದ ಬಾಲ್ಯದಲ್ಲೇ ಮುಗಿದು ಹೋಗ್ಬಿಟ್ಟಿರುತ್ತೆ. ಹಾಗಾಗಬಾರ್ದು, ಯೌವನದಲ್ಲಿ ಶುರು ಆಗಬೇಕು ಅಂಥ ಒಂದು ಶುಭ ಫಲ ಅಂತಕ್ಕಂಥದ್ದು. ಹಾಗಿದೆ ನೋಡಿ, ನಿಮಗೀಗ ಕರ್ಮಸ್ಥಾನದಲ್ಲಿ ಶುಕ್ರ ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಚಂದ್ರ ಅಲ್ಲಿದ್ದಾನೆ, ಅದೊಂದು ಮಾಲವೀಯ ಯೋಗ ಅಂತ. ಸುಖಭುಕ್ತ ಸುವಾಹನ ಯಶಃ ಅಂತ ಹೇಳುತ್ತಲ್ಲಿ ಶುಕ್ರ ಚೆನ್ನಾಗಿದ್ದ ಒಂದು ಟೈಮ್ ಚೆನ್ನಾಗಿದ್ದರೆ ಸುಖವಾ ಹೂ ಎತ್ತದಾಗೆ ಅಂತಾರಲ್ಲ, ಹಾಗೆ ಆಗಿಬಿಡುತ್ತೆ ಕೆಲಸಗಳೆಲ್ಲ ಮತ್ತು ಇತ್ಯಾದಿ. ನೀವು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಈಗ ವಿವಾಹಕ್ಕೂ ಅವಕಾಶ ಇದೆ, ವೃತ್ತಿಗೂ ಅವಕಾಶ ಇದೆ, ಕಾಲ ಚೆನ್ನಾಗಿದೆ, ಶುಕ್ರನೂ ಕೂಡ ಈಗ ಉಚ್ಚಾಭಿಲಾಷಿ ಆಗಿದ್ದಾನೆ. ಹೀಗಾಗಿ ಜಾತಕ ಚೆನ್ನಾಗಿದೆ, ನಿಮ್ಮ ಟೈಮ್ ಕೂಡ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಬಳ್ಳಾರಿಯಿಂದ ನಿಹಾರಿಕಾ ಅಂತ. ಹುಟ್ಟಿದ ದಿನಾಂಕ 16/12/2007, ಮಧ್ಯಾಹ್ನ 12:57. ಇವರ ಪ್ರಶ್ನೆ, ಆರೋಗ್ಯ ಹಾಗೆ ಶಿಕ್ಷಣ ಹೇಗಿದೆ ಅಂತ ತಿಳಿಸ್ಕೊಡಿ ಅಂತ. ನಿಹಾರಿಕಾ ಅವರು ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ, ಶಿಕ್ಷಣ ಮತ್ತು ಆರೋಗ್ಯ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ತುಂಬ ಚೆನ್ನಾಗಿದ್ದಾನೆ, ಇದು ಬಹಳ ಒಳ್ಳೆಯದು. ಈಗ ಪ್ರಸ್ತುತ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿಭಕ್ತಿ, ಷಷ್ಠಾಧಿಪತಿ ಕಾಲ ನಡೀತಾ ಇದೆ. ನೀವು ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ, ತುಂಬ ಸಹಾಯವಾಗುತ್ತೆ. ಪ್ರತಿ ದಿವಸ ತಪ್ಪದೆ ಬೆಳಗಾದ ಎದ್ದು ಸ್ನಾನ ಮುಗಿಸಿ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳೋದು, ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಅದು ಭಯಪಾಠ ಮಾಡಿ ಕೇಳಿಸ್ಕೊಂಡು ನಿಮಗೆ ತುಂಬ ಆರೋಗ್ಯದಲ್ಲಿ ಬಲ ಬರುತ್ತೆ, ಅದನ್ನು ತಪ್ಪದೇ ಮಾಡಿ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ತಮಗೆ ಚೆನ್ನಾಗಿದೆ. ನೀವು ನೋಡಿ, ಗುರು ತುಂಬ ಚೆನ್ನಾಗಿರೋದ್ರಿಂದ ಎಲ್ ಎಲ್ ಬಿ ಮಾಡಬಹುದು, ಲಾ ಒಳ್ಳೆಯ ವಾದ ಮಂಡನೆಗೆ ಅವಕಾಶ ಚೆನ್ನಾಗಿದೆ. ನಿಮಗೆ ಚೆನ್ನಾಗಿ ವಾದ ಮಾಡ್ತೀರಾ ನೀವು, ಅದರಲ್ಲೇನು ಸಂಶಯ ಇಲ್ಲ. ಎರಡನೇದಾಗಿ ಶುಕ್ರನು ಚೆನ್ನಾಗಿದ್ದಾನೆ, ಹೀಗಾಗಿ ಡಿಸೈನಿಂಗ್ ಕೋರ್ಸ್ಗಳನ್ನು ಮಾಡಬಹುದು, ಜ್ಯುವೆಲರಿ ಡಿಸೈನಿಂಗ್ ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗ್ ಅಥವಾ ಹೀಗೆ ಇಂಟೀರಿಯರ್ ಡಿಸೈನಿಂಗ್, ಈ ಥರದ್ದು ಏನಾದರೂ ಟ್ರೈ ಮಾಡಬಹುದು. ಚೆನ್ನಾಗಿದೆ ಜಾತಕ, ಚೆನ್ನಾಗಿರೋದ್ರಿಂದ ಒಂದು ಒಳ್ಳೆಯ ಸ್ಥಾನವೂ ಸಿಗುತ್ತೆ, ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಚೆನ್ನಾಗಿದೆ, ಟೈಮ್ ಕೂಡ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಮೈಸೂರಿಂದ, ಹೆಸರು ತನ್ವಿಕಾ, ಹುಟ್ಟಿದ ದಿನಾಂಕ 3/10/2016, ಮಧ್ಯಾಹ್ನ 1:05. ಇವರ ಪ್ರಶ್ನೆ, ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ. ತನ್ವಿಕಾ ಅವರ ಪ್ರಶ್ನೆ, ಅದು ಕೂಡ ಶಿಕ್ಷಣ ಮತ್ತು ಆರೋಗ್ಯ ಸಂಬಂಧಿಸಿರ್ತಕ್ಕಂಥ ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ. ಲಗ್ನದಿಂದ ವಸ್ತುತಃ ಲಗ್ನಾಧಿಪತಿಯನ್ನೇ ಗಮನಿಸ್ಕೊಳ್ಬೇಕು, ಆರೋಗ್ಯದ ದೃಷ್ಟಿಯಿಂದ ಲಗ್ನ ಚತುರ್ಥ ಎರಡು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಆ ಗ್ರಹ ಮೌಢ್ಯನಾಗಿದ್ದಾನೆ. ಯಾರು ನಿಮಗೆ ಆರೋಗ್ಯವನ್ನು ತುಂಬಬೇಕೋ, ತಂದು ಕೊಡಬೇಕೋ, ಅವನು ವೀಕ್ ಆಗಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಕಾಲ ಗಮನಿಸ್ಕೊಂಡ್ರೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದು, ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ಅವನು ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಹೀಗಾಗಿ ಒಂದು ಏನು ಆತಂಕ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಗುರುಮಂದಿರಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ಗುರುಮಂದಿರ ಇದ್ದರೆ ಗುರುಮಂದಿರಕ್ಕೆ ಸ್ವಲ್ಪ ಕಡಲೆ ಹಾಗೂ ಬೆಲ್ಲ ದಾನ ಮಾಡಿ, ಪ್ರತಿ ಗುರುವಾರ ಗುರುವಾರ 9 ಗುರುವಾರ ಮಾಡಿ, ಅಷ್ಟು ಸಾಕಾಗುತ್ತೆ, ಆತಂಕ ಬೇಡ. ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಚೆನ್ನಾಗಿದೆ. ಪಂಚಮಾಧಿಪತಿ ಕುಜ ಲಗ್ನದಲ್ಲಿ ಉಚ್ಚಾಭಿಲಾಷಿ ಬಹಳ ಚೆನ್ನಾಗಿದೆ, ವಿದ್ಯಾಭ್ಯಾಸಕ್ಕೇನು ಕೊರತೆ ಆಗೋದಿಲ್ಲ. ಶನಿಶ್ಚರ ಇಲ್ಲಿ ವ್ಯಯದಲ್ಲಿದ್ದಾನೆ, ಈ ಕಾರಣದಿಂದಾಗಿ ನೀವು ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯನ ಸ್ವಾಮಿ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಪ್ರತಿ ಶನಿವಾರ ಒಂದ್ಸಲ ಕರ್ಕೊಂಡು ಹೋಗಿ ಒಂದು ದರ್ಶನ ಮಾಡಿಸಿ, ನಮಸ್ಕಾರ ಹಾಕಿಸಿ ಬನ್ನಿ, ಪ್ರತಿ ಶನಿವಾರ ಆಂಜನೇಯ ದರ್ಶನ ಮಾಡಲಿ, ಅದು ತುಂಬ ಸಹಾಯವಾಗುತ್ತೆ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಮೈಸೂರಿನಿಂದ ಶಾಸ್ತ್ರಿಗಳೇ, ಲೋಚನಾ ಅಂತ. ಹುಟ್ಟಿದ ದಿನಾಂಕ 5ನೇ ತಾರೀಕು 3ನೇ ತಿಂಗಳು 2014 ಸಂಜೆ 5 ಗಂಟೆಗೆ. ಇವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ. ಲೋಚನಾ ಅವರ ಪ್ರಶ್ನೆ ಕೂಡ ಶಿಕ್ಷಣ ಆರೋಗ್ಯ
ಜಾತಕ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನ, ಒಬ್ಬರಿಂದ ಒಬ್ಬರ ಜಾತಕ ಬದಲಾವಣೆಯಾಗಿರುತ್ತೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಹುಟ್ಟಿರ್ತಾರೆ, ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೆ. ಇದು ಕರ್ಕಟಕ ಲಗ್ನ. ಲಗ್ನದ ಅಧಿಪತಿ ಚಂದ್ರ ಈ ಜಾತಕದಲ್ಲಿ ನೋಡಿ ಕರ್ಮಸ್ಥಾನದಲ್ಲಿ ಬಲಿಷ್ಠನಾಗೂ ಇದ್ದಾನೆ, ಪರವಾಗಿಲ್ಲ. ಮಿತ್ರಕ್ಷೇತ್ರ, ಮಿತ್ರಕ್ಷೇತ್ರದಲ್ಲಿ ಗ್ರಹಗಳಿದ್ದರೆ ಫ್ರೆಂಡ್ಸ್ ಮನೇಲಿ ನಾವಿದ್ದರೆ ಹೇಗಿರ್ತೀವಿ? ಆರಾಮಾಗಿರ್ತೀವಿ, ಮನೆಯಲ್ಲೂ ಹಾಗಿರಲ್ಲ, ಅಷ್ಟು ಕಂಫರ್ಟಾಗಿರ್ತೀವಿ. ಹಾಗಿದ್ದಾನೆ ಚಂದ್ರ. ಆದರೆ ಅಲ್ಲಿ ಕೇತು ಸೇರ್ಪಡೆಯಾಗಿದ್ದಾನೆ, ಅದು ಸ್ವಲ್ಪ ತೊಡಕು. ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ಭಾಳ ಒಳ್ಳೆಯದು. ಆರೋಗ್ಯಕ್ಕೆ ಗಣಪತಿ ಆರಾಧನೆ, ಗಣಪತಿ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರದಶೆಯಲ್ಲಿ ಗುರುವಿನ ಭುಕ್ತಿ. ಹೀಗಾಗಿ ಗುರು ವೇದಲ್ಲಿರೋ ಕಾರಣದಿಂದಾಗಿ ನೀವು ಕೂಡ ಗುರುಮಂದಿರಕ್ಕೆ ಹೋಗಿ ಜೇನಿನ ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಜೇನಿನ ಅಭಿಷೇಕ ಮಾಡಿಸೋದು, ಪ್ರಸಾದ ತಗೊಳ್ಳೋದು, ಇವೆರಡು ಮಾಡಿ ತುಂಬ ಅನುಕೂಲ ಆಗುತ್ತೆ. ಗಾಬರಿ ಪಡೋದು ಬೇಡ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡುವಂತಿದೆ, ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.